साई राम आत्मीय वीक्षक बांधवर्गेल्ल इवत्तिन जीवनामृत कार्यक्रम के स्वागत सुस्वागत वीक्षकरे नेन्ने संचिकेयल्लि नानु मोदलने तिंगळु गर्भिणी ಏನು ತಿನ್ನಬೇಕು ಏನು ತಿನ್ನಬಾರದು ಯಾವುದು ತಿನ್ನಬಾರದು ಅದು ಹೇಳಿದ್ದೆ ಮತ್ತು ಆ ಫರ್ಟಿಲೈಸೇಷನ್ನು ಓವುಲೇಷನ್ನು ಹೇಗಾಗುತ್ತೆ ಒಂದನೇ ವಾರ ಎರಡನೇ ವಾರ ಮೂರು ನಾಲ್ಕನೇ ವಾರ ಮತ್ತು ಆ ಗರ್ಭ ಭ್ರೂಣಕ್ಕೆ ಶುಕ್ರನ ಅಂಶ ಇರೋದ್ರಿಂದ ಅದಕ್ಕೆ ಶುಕ್ರ ಸಂಬಂಧಪಟ್ಟಂಥ ಮಂತ್ರ ಹೇಳಿ ಸಂಸ್ಕಾರ ಕೊಡಬೇಕು ಅಂತ ಹೇಳಿ ನೆನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ ಈಗ ಮೊದಲನೇ ತಿಂಗಳು ಗರ್ಭಿಣಿ ಅಂತ ಡಿಕ್ಲೇರ್ ಆಗಿದೆ ಮೊನ್ನೆ ತಿಂಗಳು ದಾಟಾಯಿತು ಗರ್ಭಿಣಿ ಈಗ ಎರಡನೇ ತಿಂಗಳಿಗೆ ಕಾಲಿಟ್ಟಿದ್ದಾಳೆ ಗರ್ಭಿಣಿ ಸ್ತ್ರೀ ಎರಡನೇ ತಿಂಗಳು ಅಂತಂದರೆ ಐದನೇ ವಾರ ಪ್ರಾರಂಭ ಆಗಿದೆ ಅಂತ ಐದು ಆರು ಏಳು ಎಂಟು ಐದನೇ ವಾರ ಆರನೇ ವಾರ ಏಳನೇ ವಾರ ಎಂಟನೇ ವಾರಕ್ಕೆ ಎರಡನೇ ತಿಂಗಳು ಭರ್ತಿಯಾಯಿತು ಅಂತ ಒಂದನೇ ವಾರ ಎರಡನೇ ವಾರ ಮೂರನೇ ವಾರ ನಾಲ್ಕನೇ ವಾರಕ್ಕೂ ಇನ್ನೂ ಕನ್ಫರ್ಮ್ ಆಗಿರಲಿಲ್ಲ ಒಟ್ಟಲ್ಲಿ ಏನೂ ಆಗಿಲ್ಲ ಈಗ ಮಗು ಒಳಗಡೆ ಒಂದು ಜಸ್ಟು ಆಕಾರ ಸೃಷ್ಟಿಯಾಯಿತು ಮೊದಲನೇ ತಿಂಗಳಲ್ಲಿ ಈಗ ಎರಡನೇ ತಿಂಗಳಲ್ಲಿ ಆ ಪಿಂಡ ಗಟ್ಟಿಯಾಗೋಕೆ ಹೋಗುತ್ತೆ ಗಟ್ಟಿಯಾಯಿತು ಪಿಂಡ ಒಂದನೇ ತಿಂಗಳಲ್ಲಿ ಅದು ಸಾಫ್ಟಾಗಿತ್ತು ಅಮಿನೋಟೆಕ್ ಸ್ಯಾಕ್ ಒಳಗಡೆ ಅದು ಸಾಫ್ಟಾಗಿತ್ತು ಈಗ ಪಿಂಡ ಗಟ್ಟಿಯಾಗೋಕ್ಕೆ ಪ್ರಾರಂಭ ಆಗುತ್ತೆ ಯಾವಾಗ ಐದನೇ ವಾರಕ್ಕೆ ಕಾಲಿಟ್ಟಾಗ ಐದನೇ ವಾರ ಅಂದರೆ ಎರಡನೇ ತಿಂಗಳು ಪ್ರಾರಂಭ ವಾರ ಆ ಮಾಂಸದ ಪಿಂಡ ಏನಾಗುತ್ತೆ ಒಂದು ಮೆದ್ಲು ಸುಮ್ಮನೆ ಆಕಾರ ಇರಲ್ಲ ಸುಮ್ಮನೆ ಚಿಕ್ಕದಾಗಿ ಆಟ ಬರ್ದಂಗಿರ್ತದೆ ಮೆದುಳು ಇರುತ್ತೆ ಮತ್ತು ಮೆದುಳಿಗೆ ಒಂದು ಬಳ್ಳಿ ಬರುತ್ತೆ ಐದನೇ ವಾರದಲ್ಲಿ ಮಗುಗೆ ಮೆದುಳು ಉತ್ಪತ್ತಿ ಆಗುತ್ತೆ ಆದರೆ ಅದೇ ಮೆದುಳು ಅಂತ ಹೇಳೋಕ್ಕಾಗಲ್ಲ ಅದೇ ಮೆದುಳು ಥರ ಕಾಣುತ್ತದು ಆ ಥರ ಸಿಂಪ್ಟಮ್ಸ್ ಇರ್ತದೆ ಒಂದು ಬಳ್ಳಿ ಶುರುವಾಗುತ್ತೆ ಮೆದುಳಿಗೆ ಇದಿಷ್ಟು ನೋಡೋಕ್ಕೆ ಒಂದು ವಾರ ಬೇಕು ಐದನೇ ವಾರ ಎರಡನೇ ತಿಂಗಳಂದರೆ ಐದನೇ ವಾರ ಮೊದಲನೇ ಎರಡನೇ ತಿಂಗಳು ಮೊದಲನೇ ವಾರ ಆ ಪಿಂಡ ನಿಧಾನ ಗಟ್ಟಿ ಆಗುತ್ತೆ ಗಟ್ಟಿ ಆಗ್ತೈತೆ ಮೆದುಳು ಬಂತು ಬ್ರೈನ್ ಆ ಮೆದುಳಿಗೆ ಬಳ್ಳಿ ಬಂತು ಇದಿಷ್ಟು ಆಗ ಆ ಐದನೇ ವಾರದಲ್ಲಿ ತಾಯಿ ಆದಂಥವಳು ಮನಸ್ಸಲ್ಲಿ ಬೈಕೊಳ್ಳೋದು ಇನ್ನೊಬ್ಬರು ಚಾಡಿ ಹೇಳೋದು ಇನ್ನೊಬ್ಬರ ಬಗ್ಗೆ ಎಲ್ಲಿಸಲ್ದ ಆರೋಪಗಳನ್ನು ಮಾಡಿದ್ರೆ ಅದೇ ಬುದ್ಧಿಯಲ್ಲಿ ಹೊರಟೋಗುತ್ತೆ ಬ್ರೈನ್ ಯಾಕೆಂದರೆ ಬ್ರೈನ್ ಐದನೇ ವಾರದಲ್ಲಿ ಒಂಥರ ಸೃಷ್ಟಿ ಆಯಿತು ಅಷ್ಟೇ ಕರೆಕ್ಟಾಗಿ ಇನ್ನೂ ಸ್ಪೇರ್ ಪಾರ್ಟ್ಸ್ ಬ್ರೈನ್ ಒಳಗಡೆ ಫ್ರಂಟಲ್ ಲೋಬಿ ಆಕ್ಯುಪಿಟಲ್ ಲೋಬಿ ಟೆಂಪರಲ್ ಲೋಬಿ ಪ್ಯಾರೆಟಲ್ ಲೋಬಿ ಎಲ್ಲ ಇನ್ನೂ ಸೃಷ್ಟಿಯಾಗಿಲ್ಲ ನಾಲ್ಕು ಮೆದುಳು ಬರಬೇಕು ಬಂದಿಲ್ಲ ಜಾಗ ಆಯಿತು ಮೆದುಳು ಒಂದು ಹೊರಗಿನ ಮಾಂಸ ಬುದ್ಧಿ ಆಯಿತು ಒಳಗಡೆ ನಾಲ್ಕು ಬ್ರೈನ್ ಬರಬೇಕು ಅದು ಹೆಂಗೆ ಬರುತ್ತೆ ಆಮೇಲೆ ಹೇಳ್ತೀನಿ ಐದನೇ ವಾರದಲ್ಲಿ ಗರ್ಭಿಣಿ ಸ್ತ್ರೀ ಯಾವಾಗಲೂ ಒಳ್ಳೆ ಆಲೋಚನೆಗಳನ್ನು ಮಾಡಬೇಕು ಒಳ್ಳೆ ಭಾವನೆಗಳನ್ನು ಇಟ್ಕೋಬೇಕು ಅದರಿಂದ ತುಂಬ ಸರ್ವವಿಶ್ವೇಶ್ವರಯ್ಯ ಅಂತೆ ದೊಡ್ಡ ದೊಡ್ಡ ಸಾಧನೆ ಮಾಡಿರೋ ಬಗ್ಗೆ ಮಾತಾಡಬೇಕು ಪ್ಲ್ಯಾಸೆಂಟಾ ಅನ್ನೋದೇನಿದೆಯೋ ಫ್ಲ್ಯಾಟನ್ನು ಓವಲ್ ಟೇಪಲ್ಲಿರೋ ಒಂದೊಂದು ಮಾಂಸದ ಇದು ಲೇಯರು ಅದೆಲ್ಲ ತೆಗೆದು ಟ್ರಾನ್ಸ್ಫರ್ ಮಾಡಿಬಿಡುತ್ತೆ ಮಗುಗೆ ನೀವು ತಿಂದಿದ್ದು ಅಲ್ಗೋಗುತ್ತೆ ನೀವು ಅಂದ್ಕೊಂಡಿದ್ದು ಒಳಗೋಗ್ಬಿಡುತ್ತೆ ಅದಕ್ಕೆ ಐದನೇ ವಾರ ಎರಡನೇ ತಿಂಗಳಲ್ಲಿ ಮೊದಲನೇ ವಾರ ತಾಯಿಯಾದವಳು ದೊಡ್ಡ ದೊಡ್ಡ ಅಚೀವ್ ಮಾಡಿರೋರು ಸಾಹಸ ಮಾಡಿರೋಂಥ ಬಗ್ಗೆ ಚಿಂತನೆ ಮಾಡಿದ್ರೆ ಆ ಮಗುಗೆ ಬ್ರೈನ್ಗೆ ಹಂಗೇ ಹೋಗುತ್ತೆ ಆರನೇ ವಾರ ಬಂತು ಆರನೇ ವಾರ ಹೃದಯನ ತುಂಬ ಕರೆಕ್ಟಾಗಿ ಹೃದಯ ಅಂತ ಗೊತ್ತಾಗಲ್ಲ ಆ ಹೃದಯಕ್ಕೆ ಬೇಕಾದಂಥ ಜಾಗ ಸೃಷ್ಟಿಯಾಗುತ್ತೆ ಆ ಮಗುನಲ್ಲಿ ಶೇಪ್ ಬರುತ್ತೆ ಆ ಹೃದಯ ಮತ್ತು ಶ್ವಾಸಕೋಶ ಉಸಿರಾಡೋಕ್ಕೆ ಮಗುಗೆ ಲಂಗ್ಸು ಒಂಥರ ನಿಧಾನಕ್ಕೆ ಶೇಪ್ ಆಗುತ್ತೆ ತಿಂದಂಥದ್ದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ಜೀರ್ಣಾಂಗ ಸಿಸ್ಟಮ್ ಡೈಜೆಸ್ಟಿವ್ ಸಿಸ್ಟಮ್ ಏನಾಗುತ್ತೆ ಆ ಪಿಂಡದೊಳಗೆ ನಿಧಾನಕ್ಕೆ ರೂಪ ಆಗುತ್ತೆ ಇದು ಆರನೇ ವಾರ ಅವಾಗೇನು ಮಾಡಬೇಕು ಒಳ್ಳೆ ಭಾವನೆಗಳ ಜೊತೆಗೆ ದಯೆ ವೈರಾಗ್ಯ ಈ ಥರದ್ದೆಲ್ಲ ಚಿಂತನೆ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂಥದ್ದು ಐದನೇ ವಾರ ಬ್ರೈನ್ಗೂ ಉತ್ಪತ್ತಿ ಆಯಿತು ಆಗ ಬೆಂಡೆಕಾಯಿ ತಿನ್ನಬೇಕಂತೆ ಐದನೇ ವಾರ ಬೆಂಡೆಕಾಯಿ ಸೊಪ್ಪುಗಳನ್ನು ಚೆನ್ನಾಗಿ ಯೂಸ್ ಮಾಡಬೇಕಂತೆ ಆಗ ಮಗುಗೆ ಏನು ಹುಟ್ಟಿದ ತಕ್ಷಣ ಒಂದು ವರ್ಷ ನೋಡಿದ್ರೆ ಒಂದು ವರ್ಷ ಆದರೆ ಹದಿನೈದು ವರ್ಷ ಇಪ್ಪತ್ತು ವರ್ಷದ ಹುಡುಗನ ಥರ ಮಾತಾಡ್ತಾನೆ ಆ ಲೆವೆಲ್ ಬರುತ್ತಂತೆ ಆರನೇ ವಾರ ಹೃದಯ ಶ್ವಾಸಕೋಶಗಳಿಗೆ ಅಚ್ಚಾಕತ್ತೆ ಅಚ್ಚಂದರೆ ಸೀಲ್ ಹಾಕ್ತಂಗೆ ಬರ್ತದೆ ಅದು ಇನ್ನೂ ಆಗಿಲ್ಲ ಎರಡನೇ ಏನು ಆರನೇ ವಾರದಲ್ಲಿ ಹೃದಯ ಶ್ವಾಸಕೋಶ ಇದೆಲ್ಲ ಬೆಳೆಯುತ್ತೆ ಕರುಳಿನಿಂದ ಒಂದು ಬಳ್ಳಿ ಉತ್ಪತ್ತಿ ಆಗುತ್ತೆ ತಾಯಿ ಕನೆಕ್ಟ್ ಆಗುತ್ತೆ ಕರುಳು ಬಳ್ಳಿ ಅಂತ ಕರೀತಾರೆ ಆರನೇ ತಿಂಗಳಲ್ಲಿ ಇದು ಬಹಳ ಇಂಪಾರ್ಟೆಂಟು ಈಗ ಅದಕ್ಕೆ ಶಬ್ದ ಸ್ಪರ್ಶ ಎಲ್ಲ ಹೋಗಿ ಸೇರ್ಕೊಳ್ಳೋಕ್ಕೆ ತಯಾರಿ ಮಾಡುತ್ತೆ ಕರುಳು ಬಳ್ಳಿ ಆರನೇ ವಾರದಲ್ಲಿ ಸೃಷ್ಟಿಯಾಯಿತು ಶ್ವಾಸಕೋಶ ಹೃದಯ ಸುಮ್ಮನೆ ಅಚ್ಚಾಗ್ತಂಗೆ ಟ್ರೇಸ್ ಮಾಡಿರ್ತದೆ ಅಷ್ಟೇ ಇನ್ನೂ ಕರೆಕ್ಟಾಗಿ ಹೃದಯ ಅಂತ ಹೇಳೋಕ್ಕಾಗಲ್ಲ ಅದು ಅಷ್ಟು ಆಕಾರ ಬಂದಿರಲ್ಲ ಅಟ್ರಿಯಮ್ಮು ಲೆಫ್ಟ್ ಅಟ್ರಿಯಮ್ಮು ಲೆಫ್ಟ್ ವೆಂಟ್ರಕಲ್ಲು ರೈಟ್ ಅಟ್ರಿಯಮ್ಮು ರೈಟ್ ವೆಂಟ್ರಕಲ್ಲು ಆಮೇಲೆ ಸುಪ್ರಿಯ ವಿನಾಕೇವ ಇನ್ಫಿರಿಯ ವಿನಾಕೇವ ಅರೋಟ ಯಾವುದು ಇನ್ನೂ ಸರಿಯಾಗಿರೋದಿಲ್ಲ ಸುಮ್ಮನೆ ಆರನೇ ವಾರದಲ್ಲಿ ಇದಾಗುತ್ತೆ
ಏಳನೇ ವಾರಕ್ಕೆ ಸ್ವಲ್ಪ ಶೇಪ್ ಬರುತ್ತೆ, ಹೃದಯ ಥರ ಆಕಾರ ಬಂತು, ಶ್ವಾಸಕೋಶಗಳು ಬಂತು, ಮತ್ತು ಸಣ್ಣ ಸಣ್ಣದು ಮೂತ್ರಪಿಂಡಗಳಿಗೆ ಸೃಷ್ಟಿಯಾಗುತ್ತೆ. ಇನ್ನೂ ಮೂತ್ರಪಿಂಡ ಪರ್ಫೆಕ್ಟಾಗಿ ಆಗಿರಲ್ಲ, ಏಳನೇ ವಾರಕ್ಕೆ ಎರಡು ಮೂತ್ರಪಿಂಡ, ಇಲ್ಲಿ ಎರಡು ಮೂತ್ರಪಿಂಡ ಸೃಷ್ಟಿಯಾಗುತ್ತೆ, ಕರುಳು ಬಳ್ಳಿ ಎಲ್ಲ ಉತ್ಪತ್ತಿ ಆಗುತ್ತೆ. ಎಂಟನೇ ವಾರಕ್ಕೆ ಅಂದರೆ ಎರಡನೇ ತಿಂಗಳು ಕೊನೆಯ ವಾರದಲ್ಲಿ ಸ್ವಲ್ಪ ಕಿವಿ ಶೇಪ್ ಬರುತ್ತೆ, ಕಣ್ಣುಗಳು ಬರ್ತದೆ, ಮೂಗು ಬರುತ್ತೆ, ಮತ್ತು ಇದಕ್ಕಿದ್ದಾಗೆ ಈ ತಲೆ ಹಿಂಭಾಗದಲ್ಲೆಲ್ಲ ಉತ್ಪತ್ತಿ ಆಗುತ್ತೆ ಈ ಥರ ಪೋಷನ್ನು, ಸ್ವಲ್ಪ ತುಟಿಗಳು ಉತ್ಪತ್ತಿ ಆಗುತ್ತೆ. ಎಂಟನೇ ತಿಂಗಳಿಗೆ ಎಂಟನೇ ವಾರಕ್ಕೆ ಮಗು ಅಂತ ಗೊತ್ತಿಸೋಕ್ಕೆ ಒಂದು ಶೇಪ್ ಕಾಣುತ್ತೆ ಅಷ್ಟೇ, ಅದಿನ್ನೂ ನಿಜವಾಗ ಸರಿಯಾಗಿ ಸುಂದರ ಗೊತ್ತಿರೋದಿಲ್ಲ. ಆದ್ದರಿಂದ ಎಂಟನೇ ವಾರಕ್ಕೆ ಕಣ್ಣು, ಕಿವಿ, ಮೂಗು, ತುಟಿ ಇದಿಷ್ಟು ನಿಧಾನಕ್ಕೆ ಫಾರ್ಮ್ ಆಗುತ್ತೆ. ಒಂದು ಆಗ ಅದಕ್ಕೆ ಭ್ರೂಣ ಅಂತ ಕರೀತಾರೆ. ಈ ಎಂಟನೇ ವಾರದಲ್ಲಿ ಏನಾದರೂ ಮಗು ಅಂತ ಗೊತ್ತಾದ ಮೇಲೆ ಅದನ್ನು ಗರ್ಭಪಾತ ಮಾಡಿಸ್ಬಿಟ್ರೆ ಭಾಳ ದೋಷ ಬರುತ್ತೆ. ಗರ್ಭಪಾತ ಮಾಡಿಸ್ಲಿಕ್ಕೆ ಇದೊಂದು ರೈಟ್ ಟೈಮ್, ಆದರೆ ಮಾಡಿಸ್ಬಾರ್ದು. ಅದರಿಂದ 5, 6, 7, 8 ವಾರ ಕಂಪ್ಲೀಟ್ ಎರಡನೇ ತಿಂಗಳು ತುಂಬಿತು. ಈ ಎರಡನೇ ತಿಂಗಳು ತುಂಬಿದಾಗ ಮಗುಗೆ ಒಂದು ಶೇಪ್ ಬಂತು, ಇದು ಯಾವುದೋ ಒಂದು ಬೊಂಬೆ ಥರ ಕಾಣುತ್ತೆ, ಅದು ನಿಜವಾಗಿ ಕರೆಕ್ಟ್ ಕಣ್ಣು, ಕಿವಿ, ಮಗು, ಹೃದಯ, ಶ್ವಾಸಕೋಶ ಗೊತ್ತಾಗೋದಿಲ್ಲ. ಹಾಗೆ ಒಂದು ಜಾಗ ಮಾಡ್ಕೋತು, ಕಣ್ಣು ಬರೋಕ್ಕೊಂದು ಜಾಗ ಆಯಿತು, ಕಿವಿ ಬರೋಕ್ಕೊಂದು ಜಾಗ ಆಯಿತು, ತುಟಿಗಳು ಮತ್ತು ಶ್ವಾಸಕೋಶಕ್ಕೊಂದು ಲೊಕೇಶನ್ ವಾಸ್ತು ಕ್ರಿಯೇಟ್ ಆಯಿತು, ಹೃದಯಕ್ಕೊಂದು ವಾಸ್ತು ಕ್ರಿಯೇಟ್ ಆಯಿತು. ಇದಕ್ಕೆ ಭಾಳ ವಿಶೇಷವಾದಂಥ ಶಕ್ತಿಯನ್ನು ನಾವು ಈ ತಿಂಗಳಲ್ಲಿ ಕೊಡಬೇಕು. ಏನು, ಮಗುಗೆ ಒಳ್ಳೆಯ ಭಾವನೆಗಳು, ದಯೆ, ದಾಕ್ಷಿಣ್ಯ, ವೈರಾಗ್ಯ, ಪ್ರೀತಿ ಇದೆಲ್ಲ ತುಂಬಬೇಕು ಈ ಎರಡನೇ ತಿಂಗಳಲ್ಲಿ. ಗಂಡನ್ನು ಬೈಯೋದು ಅಂದರೆ ಮಗು ಹಂಗೆ ಆಗುತ್ತೆ, ಆಜುಬಾಜು ಮೇಲೆ ಚಾಡಿ ಹೇಳೋದು. ಮತ್ತು ಈ ಸಂದರ್ಭದಲ್ಲಿ ಏನಾದ್ರು ನೀವು ಕದಿಯೋದು ಪ್ರಾಕ್ಟೀಸ್ ಮಾಡಿಬಿಟ್ರೆ, ಮನೇಲಿ ಹೋಗಿ ಕದಿಯೋದು, ಕದ್ದು ತಿನ್ನೋದು, ಕದ್ದು ಕುಡಿಯೋದು, ಕದಿಯೋದಾಗ ಮಾಡೋದು ಏನಾದ್ರು ಮಾಡ್ತು ಅಂದರೆ ಅವನು ದೊಡ್ಡ ಚೋರನಾಗ್ಬಿಡ್ತಂತೆ. ಅದಕ್ಕೆ ಎರಡನೇ ತಿಂಗಳು ಚೋರ ಕೃತ್ಯವನ್ನು ಮಾಡಬಾರ್ದು ಗರ್ಭಿಣಿ ಸ್ತ್ರೀ ಅಂತ ಹೇಳಿಬಿಟ್ರು. ಮೂರನೇದು, ಒಳ್ಳೆ ಸುಂದರವಾದ ಕಣ್ಣು, ಸುಂದರವಾದ ಮೂಗು, ಸುಂದರವಾದ ಕಿವಿ, ತುಟಿಗಳು ಚೆನ್ನಾಗಿ ಬರಬೇಕು ಅಂತಂದರೆ ಅವಳು ಯಾವುದಾದ್ರು ಒಂದು ದೇವರದು ಕಣ್ಣು, ರಾಮನ ಕಣ್ಣು, ಕೃಷ್ಣನ ಕಣ್ಣು, ಕಿವಿಗಳು, ಮೂಗುಗಳು, ಬಾ ಇದನ್ನು ಅನ್ನಿಸ್ಕೊಂಡ್ರೆ ಅದೇ ಥರ ಹೊಟ್ಟೋಗುತ್ತಂತೆ, ಆ ಮಗುಗೆ ಹಚ್ಚಾಗತ್ತಂತೆ. ತಂದೆ ಸರಿ ಇಲ್ಲ, ತಾಯಿನ ಸಲ ನೋಡು ನೋಡಿದ್ರು ಭಾಳ ಹೀರೋ ಥರ ಇದೆ, ಮಗು ನೋಡಿದ್ರು ಭಾಳ ಹೀರೋಯಿನ್, ಒಳ್ಳೆ ಹೀರೋಯಿನ್ ಥರ ಇದ್ದಾಳೆ. ಯಾಕೆಂದರೆ ಕಣ್ಣು, ಕಿವಿ, ಮೂಗು ಮುಖಕ್ಕೆ ಕೊಡುವಂಥ ಲಕ್ಷಣದ ಅಂಗಗಳು. ಕಣ್ಣು, ಕಿವಿ, ಮೂಗು ಇಲ್ಲ, ಅವನು ಎಷ್ಟೇ ಚೆನ್ನಾಗಿ ಓದಿದ್ರು ರೂಪ ಇದ್ರೂ ಕೂಡ ಗೊತ್ತಾಗೋದೇ ಇಲ್ಲ. ಈಕೆ ಒಬ್ಬ ವ್ಯಕ್ತಿಯ ಮುಖ ಲಕ್ಷಣ ಗೊತ್ತಾಗಬೇಕು, ತುಂಬ ರೂಪವಾಗಿದೆ, ಸುಂದರವಾಗಿದೆ ಅಂತ ಯಾವಾಗ ಹೇಳ್ತೀವಿ, ಅವನ ಕಣ್ಣು, ಕಿವಿ, ಮೂಗು, ತುಟಿ ನೋಡೆ. ಇಲ್ಲಿ ಸುಂದರವನ್ನು ರೂಪವನ್ನು ತುಂಬುವಂತಹ ಟೈಮ್ ಇದೆ ಎರಡನೇ ತಿಂಗಳು. ಆದ್ದರಿಂದ ಗರ್ಭಿಣಿಯಾದಂಥವಳು ಮಗುವಿಗೆ ಒಳ್ಳೆಯ ಆಕಾರ, ಸುಂದರ, ಸೌಂದರ್ಯವನ್ನು ತುಂಬುವಂಥ ಕಾಲ. ಅದಕ್ಕೆ ಸೌಂದರ್ಯ ಲಹರಿ ಅಥವಾ ಲಲಿತ ಸಹಸ್ರನಾಮವನ್ನು ಹೇಳಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಇದು ಎರಡನೇ ತಿಂಗಳಲ್ಲಿ ಆಗುವಂಥ ಒಂದು ಸಂಸ್ಕಾರ. ಎರಡನೇ ತಿಂಗಳಲ್ಲಿ ಅಭ್ರೂಣ ಅಂತ ಕರೀತಾರೆ. ತಾಯಿ ಗರ್ಭದಲ್ಲಿ ಎಲ್ಲ ಥರ ಅಂಗಗಳಿಗೆ ಸ್ಥಾನಗಳು ಕ್ರಿಯೇಟ್ ಆಯಿತು, ಇನ್ನೂ ಪರ್ಫೆಕ್ಟಾಗಿ ಆಗಿಲ್ಲ, ಇದು ರೈಟ್ ಟೈಮು. ಪೂರ್ವ ಜನ್ಮದಲ್ಲಿ ಏನಾದರೂ ನಾನು ಅಂಗವಿಕಲರಿಗೆ ಏನಾದರೂ ಕುರುಡ್ರಿಗೆ, ಕಿವುಡ್ರಿಗೆ, ಮೂಗರಿಗೆ ತುಂಬ ಹೃದಯ ನೋಯಿಸಿದ್ರೆ, ಮೋಸ ಮಾಡಿದರೆ, ಅವರ ಆಸ್ತಿ ನುಂಗಿದ್ರೆ, ಕುಂಟ್ರು, ಕುರುಡ್ರು, ಕಿವುಡ್ರು, ಮೂಗರಿಗೆಲ್ಲ ನಾನೇನಾದರೂ ಅಪ್ಪಿತಪ್ಪಿ, ನಾನು ಹೇಳ್ತಾ ಇರೋದು ಕಣ್ಣು, ಕಿವಿ, ಮೂಗು, ಬಾಯಿ, ತುಟಿ, ಈ ಥರದವ್ರಿಗೆ ಏನಾದರೂ ನಾನು ಕುರುಡ್ರಿಗೆ, ಕಿವುಡ್ರಿಗೆ, ಮೂಗರಿಗೆ ಏನಾದರೂ ತುಂಬ ತೊಂದರೆ ಕೊಟ್ಟು ಅಯ್ಯೋ ಅನಿಸಿದರೆ ಎರಡನೇ ತಿಂಗಳಲ್ಲಿ ಆ ಮಗುಗೆ ಅಂಗ ಕುರುಡಾಗೋ ಸಾಧ್ಯತೆ ಉಂಟು, ಅಂಧ ಮಕ್ಕಳು ಇಡೋ ಚಾನ್ಸಸ್ ಉಂಟಂತೆ. ಎರಡನೇ ತಿಂಗಳಲ್ಲಿ ಕಂಪ್ಲೀಟಾಗಿ ಆ ಮಗುಗೆ ಕಣ್ಣಿನ ದೃಷ್ಟಿನೇ ಬರೋದಿಲ್ಲ. ಯಾಕೆ, ನಾನು ಏನೋ ಮಾಡಿದ್ದೆ, ತಂದೆ ಏನೋ ಮಾಡಿರ್ತಾನೆ, ಈಗ ಆ ಮಗುಗೆ ಕಣ್ಣು ಬರೋಲ್ಲ, ತಾಯಿ ಏನೋ ಮಾಡಿರ್ತಾಳೆ, ಆ ಮಗು ಕಣ್ಣು ಬಂದಿರೋದಿಲ್ಲ. ಅದಕ್ಕೆ ಅಂಗವಿಕಲರ ಶಾಪ ಏನಾದ್ರು ಜಾತಕದಲ್ಲಿ ಗಂಡನಲ್ಲಿ ಅಥವಾ ಹೆಂಡತಿಯಲ್ಲಿದ್ದರೆ ಆ ಪಿಂಡಕ್ಕೆ, ಆ ಭ್ರೂಣಕ್ಕೆ ಈಗ ಹೊಟ್ಟೋಗ್ಬಿಡುತ್ತೆ ಎರಡನೇ ತಿಂಗಳಲ್ಲಿ, ಅದನ್ನು ತೆಗಿಬೇಕು. ಕಿವಿ ಒಂದು ಹಿಂಗಿರುತ್ತೆ, ಒಂದು ಕಿವಿ ಹಿಂಗಿರುತ್ತೆ, ಒಂದು ಕಿವಿ ಒಂಥರ ವಕ್ರ, ಒಂದು ಕಿವಿ ನೇರ, ಒಂದೊಂದು ಕಡೆಗೆ ಒಂದು ಕಿವಿನೇ ಇರೋಲ್ಲ ಕೆಲವು ಮಕ್ಕಳಿಗೆ, ಕೆಲವಿಗೆ ಕಣ್ಣೇ ಕಾಣಲ್ಲ, ಕೆಲವಿಗೆ ಬಾಯಿ ಮೂಗೆ ಬರೋಲ್ಲ, ಮೂಗೆ ಚೆನ್ನಾಗಿಲ್ಲ, ಮೂಗೆಲ್ಲ ಅಪ್ಪಚ್ಚಿ ಥರ ಆಗಿಬಿಟ್ಟಿರ್ತದೆ. ಅದಕ್ಕೆ ಮಗು ಹುಟ್ಟಿದ ಮೇಲೆ ಮೂಗು ಸರಿ ಇಲ್ಲ ಅಂದಮೇಲೆ ಮೂಗಿನ ಬೆಳಗ್ಗೆ ಹೊತ್ತು ಎತ್ತಬೇಕು ಅಂತ ಹೇಳ್ತೀವಿ ನಾವು. ಬೆಳಗಿನ ಜಾವ ಸೂರ್ಯ ಉದಯ ಆಗಕ್ಕೆ ಮುಂಚೆ ಅದು ಚೆನ್ನಾಗಿ ಮಸಾಜ್ ಮಾಡಿ ಮೂಗನ್ನು ಚೆನ್ನಾಗಿ ನೀಳವಾಗಿ ಎತ್ತಬೇಕು. ಯಾಕೆಂದರೆ ಇಲ್ಲಿ ರಿಪೇರಿ ಆಗಿಲ್ಲ ಒಳಗಡೆ ಒಳಗಡೆ ಎರಡನೇ ತಿಂಗಳಲ್ಲಿ. ಆದ್ದರಿಂದ ಅಂಗವಿಕಲರ ಶಾಪ ಇದ್ದರೆ ಎರಡನೇ ತಿಂಗಳ ಮಗು ಬಂದುಬಿಡುತ್ತೆ. ಅಥವಾ
ಆ ಮಗುವನೇ ಓಜ್ಜಂದಲ್ಲಿ ಯಾರಿಗೂ ಅಂಗವಿಕಲ ತೊಂದರೆ ಮಾಡಿದ್ರೆ ಬೈ ಬರ್ತ್ ಡಿಫಾಲ್ಟ್ ಅದು ಕಣ್ಣೇ ಕುರುಡಾಗಿರ್ತದೆ ಇವರಿಗೂ ಗೊತ್ತಿರಲ್ಲ ಈವನ್ ಡಾಕ್ಟರ್ಗೂ ಗೊತ್ತಿರಲ್ಲ ಇದು ಕಣ್ಣು ಕುರುಡು ಅಂತ ಗೊತ್ತೇ ಆಗೋದಿಲ್ಲ ಯಾಕಂದ್ರೆ ಮಗು ಕಣ್ಣು ಮುಚ್ಚಿಕೊಂಡೇ ಇರ್ತದೆ ಯಾವಾಗಲೂ ಅದರಿಂದ ಕುರುಡನೋ ಅಥವಾ ಓಪನ್ ಆಗಿದ್ದೋ ಗೊತ್ತೇ ಆಗೋದಿಲ್ಲ ಅದರಿಂದ ಅಂಗವಿಕಲರ ಶಾಪ ಗಂಡನ ವೀರ್ಯದಲ್ಲಿ ಇದ್ದರೆ ಅಂಗವಿಕಲರ ಶಾಪ ಹೆಂಗಸಿನ ಅಂಡಾಣುನಲ್ಲಿದ್ದರೆ ಓಮನಲ್ಲಿದ್ದರೆ ಶೋಣಿತದಲ್ಲಿದ್ದರೆ ಆ ಮಗು ಖಂಡಿತ ಬರಲೇಬೇಕು ಬಂದ್ಬಿಡುತ್ತದೆ ಎರಡನೇದು ತಂದೆಗೆ ಅಸ್ತಮ ಆಯಿತು ಅಂತ ಇಟ್ಕೊಳ್ಳಿ ಮಗುಗೆ ಅಸ್ತಮ ಬಂದ್ಬಿಡುತ್ತೆ ಯಾಕೆಂದರೆ ಶ್ವಾಸಕೋಶ ಸೃಷ್ಟಿಯಾಗಿದೆ ಯಾವಾಗ ಏಳನೇ ವಾರದಲ್ಲಿ ಶ್ವಾಸಕೋಶಕ್ಕೆ ಇನ್ಫೆಕ್ಷನ್ ಆಗ್ತದೆ ಇದು ಹೆಂಗೆ ಅಂತಂದರೆ ಆ ಡಿ ಎನ್ ಎ ತೊಗೊಂಡೋಗುತ್ತೆ ಅನುವಂಶತೆಯಿಂದ ತಾಯಿಗೆ ದಮ್ ರೋಗ ಇತ್ತು ಅಂದರೆ ಬಂದ್ಬಿಡುತ್ತೆ ಇಲ್ಲ ತಾತ ಮುತ್ತಾತನಿಗೆ ದಮ್ ರೋಗದ ಒಂದು ದೋಷ ಇತ್ತು ಅಂದರೆ ಆ ಮಗುಗೆ ಬರುತ್ತೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ರೋಗಬಾಧೆ ಅಂಗವಿಕಲತೆ ವೈಫಲ್ಯತೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಊಟ ತಿಂಡಿ ಮಾಡಿದ್ರೆ ಜೀರ್ಣ ಆಗೋಲ್ಲ ಊಟದಲ್ಲಿ ಮದ್ದು ಹಾಕಿದರೆ ನಾನು ಯಾರಿಗೋ ಊಟದಲ್ಲಿ ಮದ್ದು ಹಾಕಿರ್ತೀನಿ ಈಗ ನಾನು ನೋಡು ಮಕ್ಳಿಗೆ ಊಟ ತಿಂಡಿ ಸೇರಲ್ಲ ಎಲ್ಲ ಸಣ್ಣಕ್ಕೆ ಇರ್ತಾರೆ ಯಾವುದೋ ತಾಯಿ ಊಟದಲ್ಲಿರೋ ಮದ್ದು ಹಾಕಿರ್ತಾಳೆ ಈಗ ಅವಳ ಗರ್ಭದಲ್ಲಿ ಆ ಮಗುಗೆ ಆ ದೋಷ ಹೋಗುತ್ತೆ ಈಗ ಅವಳು ಹಾಕಿದ್ಲು ಈಗ ಮಗುಗೆ ಅನುಭವಿಸ್ಬೇಕಾಗತ್ತೆ ಅಪ್ಪ ಅಮ್ಮ ಮಾಡಿರೋ ತಪ್ಪಿಗೆ ಮಗು ಅನುಭವಿಸ್ಬೇಕಾಗುತ್ತೆ ಎರಡನೇ ತಿಂಗಳಲ್ಲಿ ಅದಕ್ಕೆ ಡೈಜೆಸ್ಟಿವ್ ಸಿಸ್ಟಮ್ ಜೀರ್ಣಾಂಗ ಕ್ರಿಯೆಯನ್ನು ಮಾಡುವಂಥ ಒಂದು ಅಂಗಗಳು ಹೊಟ್ಟೆ ಕರುಳು ಎಲ್ಲ ಎರಡನೇ ತಿಂಗಳಲ್ಲಿ ನಿಧಾನಕ್ಕೆ ಸೃಷ್ಟಿಯಾಗುತ್ತೆ ಏಳನೇ ತಿಂಗಳಲ್ಲಿ ಏಳನೇ ವಾರದಲ್ಲಿ ಎರಡನೇ ತಿಂಗಳಲ್ಲಿ ಏಳನೇ ವಾರ ಅಲ್ಲಿ ಏನು ಮಾಡಬೇಕು ಅದು ಆ ದೋಷನ ತೆಗೆಯಬೇಕು ತಾಯಿಯಾದವಳು ತಂದೆ ಬಿಡಿ ಗರ್ಭಧಾರಣೆ ಮಾಡ್ದ ಹೋಗ್ಬಿಟ್ಟ ಈಗ ತಾಯಿಯಾದವಳು ಗಂಡನ ಶಾಪನ್ನು ತೆಗೆಯಬೇಕು ಗಂಡನ ಮನೆ ಗೋತ್ರ ಶಾಪ ತೆಗೆಯಬೇಕು ತಾನು ತಗೊಳ್ಬೇಕು ತನ್ನ ಜಾತಕಲ್ಲಿದ್ದಂಥದ್ದು ಜೊತೆಗೆ ಆ ಮಗುವಿನಲ್ಲಿ ಬರುವಂಥ ದೋಷಗಳು ತೆಗೆಯಬೇಕು ನಾಲ್ಕು ವೆರೈಟಿ ದೋಷಗಳಿಗೆ ತಾಯಿ ಜವಾಬ್ದಾರಿ ಈಗ ತೆಗೆಯಬೇಕದು ಈ ರೀತಿ ತೆಗೆಯಬೇಕು ಅಂತಂದರೆ ತಾಯಿಯಾದವಳು ಏನು ಮಾಡಬೇಕು ನನ್ನ ಮಕ್ಕಳಿಗೆ ಅಂಗವಿಕಲತೆ ಬರಬಾರ್ದು ಅಸ್ತಮ ರೋಗ ಬರಬಾರ್ದು ಹೃದಯಘಾತ ಹೃದಯ ಸ್ತಂಭನ ಏನೋ ಆಗಬಾರ್ದು ಅನ್ನೋದಾಗಿದ್ದರೆ ಶ್ವಾಸಕೋಶ ಹೃದಯ ಡೈಜೆಸ್ಟಿವ್ ಸಿಸ್ಟಮ್ ಜೀರ್ಣಾಂಗ ಕ್ರಿಯೆ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ ಡೈಜೆಸ್ಟಿವ್ ಸಿಸ್ಟಮ್ ರೆಸ್ಪಿರೇಟರಿ ಸಿಸ್ಟಮ್ ಮತ್ತು ಬ್ರೈನು ಈ ನಾಲ್ಕಿಗೂ ಸಂಸ್ಕಾರ ಕೊಡುವಂಥದ್ದು ಇದು ಅದರಿಂದ ಮೊದಲನೇ ತಿಂಗಳಲ್ಲಿ ಅದಾಯಿತು ಅಂದರೆ ಎರಡನೇ ತಿಂಗಳಲ್ಲಿ ಅಂಗವಿಕಲರ ಶಾಪ ಆಮೇಲೆ ಎಷ್ಟೋ ಜನ ಮನೇಲಿ ಸತ್ತವರು ಯಾರೋ ಒಬ್ಬರು ಸತ್ತಿರ್ತಾರೆ ತಂದೆ ಮತ್ತು ಮಗನ ಮನೆಯಲ್ಲಿ ಸೊಸೆ ಹೊಟ್ಟೆಲ್ಲಿ ಹೊಟ್ಟುಬಿಡ್ತಾನೆ ತಂದೆ ಇಮಿಡಿಯೇಟಾಗಿ ಅವ್ರಿಗೆ ಮುಕ್ತಿ ಇಲ್ಲ ಮೋಕ್ಷ ಇಲ್ಲ ಇಲ್ಲ ಇಮಿಡಿಯೇಟಾಗಿ ಬಂದು ಸೇರ್ಕೊಂಬಿಡ್ತಾರೆ ಅದೊಂದು ಪ್ರೋಸೆಸ್ ಇದೆ ಅದು ಹೇಗೆ ಅಂತ ಹೇಳ್ತೀನಿ ನಾನು ಹೋಗ್ತಾ ಹೋಗ್ತಾ ಆ ಮನೇಲಿ ತಾತನೇ ಹುಟ್ಟದನ್ನು ರೀ ಬರ್ತಾಯಿತ್ತು ಡಿಟ್ಟು ಹಂಗೆ ಇರ್ತಾನೆ ಮೂಗು ಕಣ್ಣು ಕಿವಿ ಬಾಯಿಲ್ಲ ಅಜ್ಜನೇ ಮತ್ತೆ ಹಂಗೆ ಹುಡ್ತಾನೆ ಇಲ್ಲ ಅಜ್ಜನೇ ಮತ್ತೆ ಹುಡ್ಬೋದು ಯಾರೋ ಇಮಿಡಿಯೇಟಾಗಿ ಆ ಮಗು ಅಲ್ಲೇ ಮತ್ತೆ ಆ ಸೋಲ್ ಅಲ್ಲೇ ಮತ್ತೆ ಭ್ರೂಣಕ್ಕೆ ಒಂದು ಸೇರ್ಕೊಂಬಿಡುತ್ತೆ ಈ ಥರದೆಲ್ಲ ಭಾಳ ವಿಚಿತ್ರಗಳಿವೆ ಮುಖದಲ್ಲಿ ಚಹರೆ ಮತ್ತು ಕಿವಿ ಕಣ್ಣು ಮಗು ಚೆನ್ನಾಗಿ ನಾಜೂಕಾಗಿರಬೇಕು ಅಂದರೆ ಎಂಟನೇ ವಾರದಲ್ಲಿ ತಾಯಿ ಭಾಳ ಶಾಂತತೆಯಿಂದ ಧ್ಯಾನ ಮಂತ್ರ ಜಪ ಮಾಡಬೇಕು ಆಯಾ ದೇವತೆ ಆಯಾ ಧ್ಯಾನ ಮಾಡಿದಾಗ ಮಗುಗೆ ಆ ಸಂಸ್ಕಾರ ಆ ದೇವ್ರ ಸಂಸ್ಕಾರ ಆ ಧ್ಯಾನದ ಜಪದ ಸಂಸ್ಕಾರ ಮಗುಗೆ ಹೋಗುತ್ತಂತೆ ಮಗು ಅದೇ ಥರನೇ ಪಾಲನೆ ಮಾಡುತ್ತಂತೆ ಅದರಿಂದ ಹುಟ್ಟಾದ್ಮೇಲೆ ನನ್ನ ಮಗ ಕಣ್ಣು ಸರಿ ಇಲ್ಲ ಕಿವಿ ಸರಿ ಇಲ್ಲ ಕಿವಿ ಕೇಳಲ್ಲ ಮೂಗ ಮಾತಾಡಲ್ಲ ಕಣ್ಣೇ ಕಾಣಲ್ಲ ಅನ್ನೋದ್ರ ಬದಲು ಎಂಟನೇ ವಾರದಲ್ಲಿ ಅದಕ್ಕೆ ರೂಪುರೇಖೆಗಳಲ್ಲಿ ಬಂದಾಗ ನಿಧಾನಕ್ಕೆ ಶಾಂತಿ ತುಂಬಬೇಕು ಅಂತ ಹೇಳುತ್ತೆ ಇದು ಒಂದು ಎರಡನೇದು ನಮ್ಮ ಪೂರ್ವಜನ್ಮರು ಅಂದರೆ ನಮ್ಮ ಗೋತ್ರದಲ್ಲಿ ಗಂಡನ ಮನೆ ವಂಶದಲ್ಲಿ ಯಾರಾದರೂ ಕುರುಡು ಹುಟ್ಟಿದರೆ ಅದರಲ್ಲಿ ಹುಡೋ ಚಾನ್ಸ್ ಉಂಟು ಮೂಗು ಹುಟ್ಟಿದರೆ ಅಯ್ಯೋ ನಮ್ಮ ಮುತ್ತಾತನ ಮೂಗ್ನಂತೆ ನಮ್ಮ ತಾತನಿಗೂ ಕಿವಿ ಕೇಳ್ತಿಲ್ವಂತೆ ನಮ್ಮ ಅಜ್ಜಿ ಕುರುಡಿ ಅಂತೆ ಅಂತೆಲ್ಲ ಹೇಳ್ತೀವಿ ನಾವು ಅದರದ್ದು ಅದರಿಂದ ಆ ಡಿ ಎನ್ ಎಲ್ಲಿರೋದನ್ನು ಕಡೆ ತೆಗಿಬೇಕು ಅದಕ್ಕೆ ಈ ಒಂದು ಸಂಸ್ಕಾರ ಏನಿದೆ ಎರಡನೇ ತಿಂಗಳಲ್ಲಿ ಕೊಡುವಂಥದ್ದು ಭಾಳ ವಿಶೇಷ ಯಾಕಂದರೆ ಈ ಪೋರ್ಷನ್ ಎರಡನೇ ತಿಂಗಳಿದೆ ಮುಖ ಬ್ರೈನು ಹೃದಯ ಶ್ವಾಸಕೋಶ ಜೀರ್ಣಾಂಗ ಕ್ರಿಯೆ ಕಿಡ್ನಿ ತುಟಿಗಳು ಮತ್ತು ತಾಯಿಗೂ ಮಗುಗೂ ಕನೆಕ್ಷನ್ ಕರುಳು ಬಳ್ಳಿ ಸೃಷ್ಟಿಯಾಗುತ್ತೆ ಇದಿಷ್ಟು ಚೆನ್ನಾಗಿ ಎರಡನೇ ತಿಂಗಳಲ್ಲಿ ಮಾಡ್ಕೊಂಬಿಡ್ತು ಅಂದರೆ ಮೂರು ತಿಂಗಳು ಈಸಿಯಾಗಿ ಬಿಡುತ್ತದೆ ಅದರಿಂದ ಮೊನ್ನೆ ತಿಂಗಳು ಫೌಂಡೇಶನ್ನು ಎರಡನೇ ತಿಂಗಳಲ್ಲಿ ಏನು ಮಾಡಬೇಕು ಅದಕ್ಕಿನ್ನೂ ತುಷ್ಟಿ ಪುಷ್ಟಿನೂ ಕೊಡಬೇಕು
ಈ ರೀತಿ ಕೊಡಬೇಕು ಅಂದ್ರೆ ಏನು ಮುದ್ರಾ ಏನು ಮಂತ್ರ ಏನು ತಂತ್ರ ಮಾಡಬೇಕು ಈ ಅಂಗವಿಕೃತ ದೋಷ ತೆಗಿಬೇಕು ಅಂದ್ರೆ ಅಸ್ತಮ ಬರಬಾರದು ಅಂದ್ರೆ ಇನ್ನೂಗೆ ಹೆಚ್ಚಾಗಿ ಬ್ರೈನ್ ಅಲ್ಲಿ ಪ್ರಾಬ್ಲಮ್ ಇರ್ತದೆ ಕೆಲವರಿಗೆ ಪಿಟ್ಸ್ ಬರೋ ರೋಗ ಉಂಟು ಆ ಪಿಟ್ಸ್ ಬರದೇ ಇರೋ ಮಾಡೋಕ್ಕೂ ಕೂಡ ಎರಡನೇ ತಿಂಗಳಲ್ಲಿ ತಾಯಿ ಸಂಸ್ಕಾರ ಕೊಡಬೇಕು ಆ ರೋಗ ನಿವಾರಣೆ ಮಾಡೋಕ್ಕೆ ಎರಡನೇ ತಿಂಗಳಲ್ಲಿ ಗರ್ಭಿಣಿ ಸ್ತ್ರೀ ತನ್ನ ಹೆಣ್ಣಾಗಲಿ ಗಂಡ ಆಗಲಿ ಒಟ್ಟೊಳಗೆ ಏನಿದೆಯೋ ಮಗು ಅದಕ್ಕೆ ಅಂಗವಿಕೃತೆ ಬರಬಾರದು ಅಸ್ತಮ ರೋಗ ಬರಬಾರದು ಪಿಟ್ಸ್ ರೋಗ ಬರಬಾರದು ಪೂರ್ವಜರು ನಮ್ಮ ಗೋತ್ರದಂತವರು ಯಾರು ಅಂಧರಿದ್ದರೆ ಕುರುಡ್ರಿದ್ದರೆ ಕಿವುಡಿದ್ರೆ ಮೂಗರಿದ್ರೆ ಅದರದ್ದು ಅನುವಂಶತೆ ಜೀನ್ಸ್ ಆ ಜೆನೆಟಿಕ್ ಕೋಡು ಈ ಮಗುಗೆ ಬರಬಾರ್ದು ಅಂದರೆ ಮಂಗಳ ಗ್ರಹನ ಪೂಜೆ ಮಾಡಬೇಕು ಮಂಗಳ ಗ್ರಹನ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ ಏನು ಮಾಡಬೇಕು ಕುಜ ಎರಡನೇ ತಿಂಗಳಲ್ಲಿ ಆ ಭ್ರೂಣವನ್ನು ಕಂಟ್ರೋಲ್ ಮಾಡ್ತಾನಂತೆ ಮೊದಲನೇ ತಿಂಗಳು ಶುಕ್ರ ಆದರೆ ಎರಡನೇ ತಿಂಗಳಲ್ಲಿ ಮಂಗಳ ಗ್ರಹ ಕಂಪ್ಲೀಟು 5, 6, 7, 8 ಐದು ಆರು ಏಳು ಎಂಟನೇ ವಾರ ಪೂರ್ತಿ ಆ ಮಗುವನ್ನು ಆ ಭ್ರೂಣವನ್ನು ಆ ಗಟ್ಟಿಯಾದ ಪಿಂಡವಕ್ಕೆ ಕಾಯ್ತಿರ್ತಾನಂತೆ ಕಣ್ಣು ಕ್ಯೂರ್ ಮಾಡ್ಲಾ ಮೂಗು ಬರೆದವ್ರಂಗೆ ಮಾಡ್ಲಾ ಕಿವಿ ಕೇಳಿದವ್ರಂಗೆ ಮಾಡ್ಲಾ ಅಂಗವಿಕಲತೆ ಕೊಡ್ಲಾ ಇದೆಲ್ಲ ಕಾಯ್ತಾ ಇರ್ತಾನೆ ಯಾಕೆಂದರೆ ಓಜ್ಜಮದ ಶಾಪ ಪಾಪಗಳ ಪ್ರಕಾರ ಕುಜ ಬಂದು ಅದನ್ನೆಲ್ಲ ಅವ್ನ ಫೋರ್ಟ್ಫೋಲಿಯೋ ಪ್ರಕಾರ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ ಅದಕ್ಕೆ ಏನು ಮಾಡಬೇಕು ಅಂದರೆ ಅಂಗಾರಕ ಕುಜ ಮಂಗಳ ಗ್ರಹನ ಪೂಜೆ ಮಾಡಬೇಕು ನಮ್ಗೆ ಆಗಲ್ಲ ಪೂಜೆ ಮಾಡಲಿಕ್ಕೆ ಎಲ್ಲೆಲ್ಲೋ ಇರ್ತೀವಿ ಅದಕ್ಕೆ ಏನು ಮಾಡಬೇಕು ನಮ್ಮ ಮುದ್ರಲ್ಲ ಮಂಗಳ ಗ್ರಹನ ಸೃಷ್ಟಿ ಮಾಡೋದು ನೋಡಿ ನಮ್ಮ ಹಸ್ತದಲ್ಲಿ ಇದು ಉಚ್ಚ ಮಂಗಳ ನೀಚ ಮಂಗಳ ಅಂತ ಕರೀತಾರೆ ರಾಹು ಕೇತು ಅಂತಾರೆ ಮಧ್ಯದ ಮಂಗಳ ನೋಡಿ ಈ ರೀತಿ ಹಿಂಗಿಟ್ಕೋಬೇಕು ಈ ರೀತಿ ಬೆರಳು ಬೆರಳು ಟಚ್ ಮಾಡಬಾರ್ದು ಹಂಗೆ ಹಂಗೆ ಟಚ್ ಆಗಬೇಕು ಹಂಗೆ ಹಿಂಗೆ ಟಚ್ ಮಾಡಿದ್ರೆ ಈ ಪ್ರೆಷರಿಂದ ಈ ಫಿಸಿಯೋಥೆರಪಿಯಿಂದ ಭ್ರೂಣಕ್ಕೆ ಆ ಫೀಟಸ್ಗೆ ಅಥವಾ ಎಂಬ್ರಿಯೋಗೆ ಒಳ್ಳೆ ENT ಕಿವಿ ಕಣ್ಣು ಮೂಗು ಹೃದಯ ಶ್ವಾಸಕೋಶಗಳಿಗೆ ಬಲ ವಾಸ್ತು ಬೇಸ್ಮೆಂಟ್ ಆಗತ್ತಂತೆ ಇದು ಏನು ಬೇಸ್ಮೆಂಟ್ ಆಗತ್ತೆ ಬಲ ಕೊಡುತ್ತೆ ಈಗ ಇಟ್ಕೊಂಡು ಓಂ ಅಂ ಅಂಗಾರಕಾಯ ನಮಃ 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 ಅನ್ಬೇಕು ನೋಡಿ ಬೆರಳೆಲ್ಲ ಓಪನ್ ಆಗಿರಬೇಕು ಹೆಬ್ಬೆಟ್ಟು ಓಪನ್ ಆಗಿರಬೇಕು ಎಲ್ಲ ಬೆರಳು ಓಪನ್ ಆಗಬೇಕು ಮಂಗಳ ಮಂಗಳ ಟಚ್ ಆಗಬೇಕು ನಮ್ಮ ಪಾಮಲ್ಲಿ ಮಧ್ಯ ಹಸ್ತದ ಮಧ್ಯಭಾಗದಲ್ಲಿ ಮಂಗಳ ಗ್ರಹ ವಾಸಸ್ಥಳ ಇದು ಸೆಂಟ್ರ್ ಪಾರ್ಟ್ ಆಫ್ ದಿ ಪಾಮ್ ಇಲ್ಲಿಂದ ಫಿಸಿಯೋಥೆರಪಿ ಆಗುತ್ತೆ ಭ್ರೂಣಾಗೆ ಓಂ ಅಂ ಅಂಗಾರಕಾಯ ನಮಃ ಓಂ ಅಂ ಅಂಗಾರಕಾಯ ನಮಃ ಅಂತೇಳಿ ಇದನ್ನು ಜಪ ಮಾಡಬೇಕು 5, 6, 7, 8 ವಾರದಲ್ಲಿ ಈ ಎರಡನೇ ತಿಂಗಳು ಪೂರ್ತಿ ಇದನ್ನು ಜಪ ಮಾಡಿ ಈ ಮುದ್ರೆ ಧಾರಣೆ ಮಾಡಬೇಕು ಮಾಡಿದಾಗ ಕಣ್ಣು ಕಿವಿ ತುಟಿ ಮತ್ತು ಹೃದಯ ಶ್ವಾಸಕೋಶಗಳಿಗೆ ವಾಸ್ತು ಕ್ರಿಯೇಟ್ ಆಯಿತು ಸ್ಥಳ ಇನ್ನೂ ಸರಿಯಾಗಿ ಇನ್ನೂ ವೃದ್ಧಿಯಾಗಿಲ್ಲ ಮಗುಗೆ ಇನ್ನೂ ಕಂಪ್ಲೀಟ್ ಆಕಾರ ಬಂದಿಲ್ಲ ಕಣ್ಣಿಗೆ ಕಣ್ಣು ಜಾಗದಲ್ಲಿ ಅಳ್ಳ ಆಯಿತು ಕಿವಿಗೆ ಕಿವಿ ಅಳ್ಳ ಆಯಿತು ಹೀಗೆ ಆಯಾ ಕಿವಿ ಅಂಗಗಳಿಗೆ ಜಾಗ ಕೊಟ್ಟಂಗೆ ಸೈಟ್ ಕ್ರಿಯೇಟ್ ಮಾಡ್ದಂಗೆ ಆಯಿತು ಇದೇ ಭಾಳ ಇಂಪಾರ್ಟೆಂಟು ಈ ಓಂ ಅಂ ಅಂಗಾರಕಾಯನಮ ಅಂತ ಜಪ ಮಾಡಬೇಕು ಎರಡನೇ ತಿಂಗಳು ಮೊದಲನೇ ತಿಂಗಳು ಅವರೇಕಾಳು ದಾನ ಮಾಡಬೇಕು ಎರಡನೇ ತಿಂಗಳಲ್ಲಿ ತೊಗರಿಬೇಳೆಯನ್ನು 1 ಕೆಜಿ 2 ಕೆಜಿ ಕೈಲಿಟ್ಕೊಂಡು ಒಂದು ಅರ್ಧ ಗಂಟೆ ಜಪ ಮಾಡಿಬಿಟ್ಟು ಮಂಗಳವಾರ ದಿನವೇ ತೊಗೋಬೇಕು 5ನೇ ವಾರ, 6ನೇ ವಾರ, 7ನೇ ವಾರ ಆದಮೇಲೆ 8ನೇ ವಾರದಲ್ಲಿ ಯಾವತ್ತು ಮಂಗಳವಾರ ಬರುತ್ತೋ ಅವತ್ತು ತೊಗೊಂಡು ಹೋಗ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲ ವಿಪರೀತ ಹೆಣ್ಮಕ್ಳು ಸಂತಾನ ಆಗಿರೋರಿಗೆ ಬರೀ ಹೆಣ್ಮಕ್ಳ ಸಂತಾನ ಆಗಿರ್ತದೆ ಇಲ್ಲ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಹೋಗಿ ಕೊಟ್ಬಿಡ್ಬೇಕು ಇಲ್ಲಾಂದರೆ ಅಂಗವಿಕಲರ ಆಶ್ರಮಕ್ಕೆ ಹೋಗಿ ದಾನ ಮಾಡಬೇಕು ಯಾವುದು ಕುರುಡ್ರು ಕುಂಟ್ರು ಕುರುಡ್ರು ಮೂಗರು ಮತ್ತು ಕಿವಿ ಕಿವುಡ್ರಿಗೆ ಮಾತ್ರ ಕೊಡಬೇಕು ಅದನ್ನು ಇನ್ಯಾರು ಕೊಡೋಂಗಿಲ್ಲ ಅಂಥ ಆಶ್ರಮಕ್ಕೆ ಹೋಗಿ ಕೊಡಬೇಕು ಇನ್ನೊಂದ್ಸಲ ಹೇಳ್ತೀನಿ 8ನೇ ವಾರದಲ್ಲಿ ಮಂಗಳವಾರ ಯಾವತ್ತು ಬರುತ್ತೆ ನೋಡಿ ಅಲ್ಲಿ 2ನೇ ತಿಂಗಳು ಭರ್ತಿ ಆಯಿತು ಅವತ್ತು ತೊಗರಿಬೇಳೆಯನ್ನು ಕೈಲಿಡ್ಕೊಂಡು ಜಪ ಮಾಡಿಬಿಟ್ಟು ಓಂ ಅಂ ಅಂಗಾರಕಾಯನಮ ಅಂತ ಒಂದು ಅರ್ಧ ಗಂಟೆ ಹೇಳಿದ್ರೆ ಒಂದು 200-300 ಆಗುತ್ತೆ 200 ಅಥವಾ 300 ಸಲ ಹೇಳ್ದಂಗೆ ಆಗುತ್ತೆ ಆ ಅಭಿಮಂತ್ರಿಸಿದ ತೊಗರಿಬೇಳೆಯನ್ನು ತೊಗೊಂಡೋಗ್ಬಿಟ್ಟು ಅಂಗವಿಕಲರಂದ್ರೆ ಯಾರು ಕುರುಡ್ರು ಅಂಧರು ಕಿವುಡ್ರು ಮೂಗರು ಇವರ ಇರೋ ಆಶ್ರಮಕ್ಕೆ ಅಥವಾ ಅಂಥವರಿಗೆ ಬೀದಿಲಿ ಯಾರೊಬ್ಬ ಕುರುಡ ಹೋಗ್ತಿತ್ತು ಅಂತ ಕೊಟ್ಬಿಡಿ ಯಾವೊಬ್ಬ ಕಿವಿ ಕಿವುಡ ಕೇಳಲ್ಲ ಅವನು ಕೊಟ್ಬಿಡಿ ಒಬ್ಬ ಮಾತಾಡೋಕ್ಕೆ ಬರಲ್ಲ ಮೂಗ ಅವನಿಗೆ ದಾನ ಮಾಡಿಬಿಡಿ ಶ್ರೀಮಂತರು ಕೊಡಬಾರ್ದು ಚೆನ್ನಾಗಿರೋರು ಕೊಡಬಾರ್ದು ಯಾರಿಗೆ ತೊಗರಿಬೇಳೆ ತೊಗೊಂಡು ಅಡುಗೆ ಮಾಡ್ಕೊಳೋಕ್ಕಾಗಲ್ವೋ ಅಂಥವ್ರು ಕೊಡಿ ಆಗ ನಿಮ್ಮ ಕರ್ಮ ಅವ್ರು ಅಡುಗೆ ಮಾಡ್ಕೊಂಡು ತಿಂದು ತೇಗಿಸ್ಬಿಡ್ತಾರೆ ಅವ್ರು ಚೆನ್ನಾಗಿ ತಿಂದಷ್ಟು ನಿಮ್ಮ ಕರ್ಮ ಹೋಗುತ್ತೆ ಚೆನ್ನಾಗಿ ಹೊಟ್ಟೆ ತುಂಬರು ತೊಗೊಂಡು ದಾನ ಕೊಡೋದ್ರಿಂದ ಏನು ಲಾಭ ಇಲ್ಲ ಅದರಿಂದ ವೃದ್ಧಾಶ್ರಮಕ್ಕೆ ಕೊಡ್ಬೋದು ಈ ಕುರುಡು ಇರೋ ಜಾಗದಲ್ಲಿ ತೊಗೊಂಡೋಗಿ ಈ ಥರ ಆಶ್ರಮಕ್ಕೆ ಹುಡುಕಿ ಕೊಟ್ಟರೆ ನೋಡಿ ಆ ಮಗುಗೆ ಅವನು ಎಂಥದೇ ದೋಷ ಮಾಡಿರು
ಹುಟ್ಟ ಮೇಲೆ ನಾಮಕರಣ ದಿವಸ ನವಗ್ರಹ ಶಾಂತಿ ಮಾಡಬಹುದು, ಹೊಟ್ಟೆಲಿದ್ದಾಗ ನವಗ್ರಹ ಶಾಂತಿ ಮಾಡೋದು ಒಳ್ಳೆಯದು ನನ್ನ ಅಭಿಪ್ರಾಯ. ಅದಕ್ಕೆ ಮೊದಲ ತಿಂಗಳು ಶುಕ್ರ, ಎರಡನೇ ತಿಂಗಳಲ್ಲಿ ಕುಜ ಶಾಂತಿ ಆಯಿತು. ಇದು ಮಾಡಿದ್ರೆ ಯಾವುದೇ ಕಾರಣಕ್ಕೂ ದೃಷ್ಟಿದೋಷ ಬರೋದಿಲ್ಲ. ಮಕ್ಕಳು 100 ವರ್ಷ ಆದರೂ ಕೂಡ ಕಣ್ಣು ಚೆನ್ನಾಗಿರ್ತದೆ. ಎಷ್ಟು ವಯಸ್ಸಾದರೂ ಕೂಡ ಮಾತು ಚೆನ್ನಾಗಿ ಆಡ್ತಾರೆ, ಮಾತು ಮೂಗರಾಗೋದಿಲ್ಲ. ಎಷ್ಟು ವಯಸ್ಸಾದರೂ ಕಿವಿ ಕಿವಿಡಾಗೋದಿಲ್ಲ. ತಾಯಿ ಇದನ್ನು ಕೊಡಬೇಕು ಎರಡನೇ ತಿಂಗಳಲ್ಲಿ. ಈ ಥರ ಕೊಟ್ಟದೇ ಆದರೆ ಎಂಥ ಒಳ್ಳೆ ಆರೋಗ್ಯವಂತ ಮಗುವನ್ನು ನಮ್ಮ ಜಗತ್ತು ಕೊಡ್ಬೋದಲ್ವಾ. ನೋಡಿ, ಒಂದು ತೊಗರಿ ಬೇಳೆ, ಒಂದು ಮುದ್ರಾ, ಒಂದು ಮಂತ್ರದಲ್ಲಿ ಎಷ್ಟು ಶಕ್ತಿ ಇದೆ. ಇದನ್ನು ಮಾಡಿ ಅಂತ ಹೇಳ್ತಾ, ಯಾರು ಈಗಾಗಲೇ ಗರ್ಭ ಧರಿಸಿದಿರೋ, ಎರಡನೇ ತಿಂಗಳ ಕಾಲಿಟ್ಟಿದ್ದೀರೋ, ಅಥವಾ ಈಗಾಗಲೇ ಒಂದನೇ ತಿಂಗಳು ಆಗಿದೆ, ಎರಡನೇ ತಿಂಗಳದೆಲ್ಲ ಬರೆದಿಟ್ಕೊಂಡು ನೀವು ಮಾಡಿ ನೋಡಿ, ಅದು ಎಂಥ ಒಳ್ಳೆ ಮಗು ಇರುತ್ತೆ. ನಾನು ಹೇಳಿದ್ದು ಯಾವುದು ನಂಬಾರ್ದು, ಮಾಡಬೇಕು, ರಿಸರ್ಚ್ ಮಾಡಬೇಕು. ಮಾಡಿ ಒಂದು ಒಳ್ಳೆ ಮಗು ಬಂದಿದೆ ಅಂತೇಳಿ ನಂಗೆ ಪತ್ರ ಬರುತ್ತೆ, ಹಾಕ್ಬೇಕು ನನಗೆ. ಅಷ್ಟು ವಿಶೇಷ ಇದೆ ಈ ಮಂತ್ರ ತಂತ್ರ, ಮುದ್ರಾ ಫಿಸಿಯೋಥೆರಪಿ, ಮಂತ್ರ ಸೌಂಡ್ ಥೆರಪಿ, ತಂತ್ರ, ಅದರಿರತಕ್ಕಂಥ ಶಾಪ ಪಾಪಗಳನ್ನು ತೆಗೆದುಹಾಕೋದೆ ಅವ ತೊಗರಿ ಬೇಳೆ. ಇದಕ್ಕೆ ಯಂತ್ರಗಳು ಕೂಡ ಗರ್ಭಿಣಿ ಸ್ತ್ರೀ ಯಂತ್ರಗಳು ಕೂಡ ಇದೆ. ಅದೀಗ ಬೇಡ, ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಬೇಕು. ಆದರೆ ಸುಲಭವಾಗಿ ಹೆಚ್ಚಿಗೆ ಬಂಡವಾಳ ಇಲ್ಲದೇ ಇದನ್ನು ನಿವಾರಣೆ ಮಾಡ್ಕೊಳ್ಳೋ ಒಂದು ಒಳ್ಳೆಯ ಅವಕಾಶ. ಆದ್ದರಿಂದ ಯಾರು ಈ 2 ತಿಂಗಳಿಗೆ ಕಾಲಿಡ್ತಿದ್ದಾರೋ, 5, 6, 7, 8ನೇ ವಾರಕ್ಕೆ ಬರ್ತಿದೆ ಅಂತಾರೋ ಅಂಥವ್ರು ಇದನ್ನು ಮಾಡಿ. 1ನೇ ತಿಂಗಳದ್ದು ಮಾಡೋಕ್ಕಾಗಲಿಲ್ವಾ, ಏನು ಮಾಡೋಕ್ಕಾಗಲ್ಲ, 2ನೇ ತಿಂಗಳಿಗಾದ್ರೂ ಸಂಸ್ಕಾರ ಸರಿಯಾಗಿ ಕೊಡಿ ಗರ್ಭಕ್ಕೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ, ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ, ಮತ್ತು SSPK ಜ್ಞಾನೋದಯ ಅಂತೇಳಿ ಮ್ಯೂಸಿಕ್ ಚಾನಲ್ ಇದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಎಲ್ಲ ಎಪಿಸೋಡ್ಸ್ ಅಪ್ಲೋಡ್ ಆದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಭಾಳಷ್ಟು ಇನ್ಫಾರ್ಮೇಷನ್ ಇದೆ, ಅಲ್ಲೂ ಕೂಡ ನೀವು ಅದನ್ನು ಉಪಯೋಗಿಸ್ಕೋಬೋದು. ಇವೆಲ್ಲಕ್ಕಿಂತ ಹೆಚ್ಚಾಗಿ ಯಾರು ನಮ್ಮ ಮನೆಯಲ್ಲಿ ಇನ್ನೂ ಮಕ್ಕಳು ಬೆಳೀತಾ ಇದ್ದಾರೆ, ಅವರು ವಯಸ್ಸಿಗೆ ಬಂದಮೇಲೆ ಮದುವೆ ಮಾಡ್ತೀವಿ, ಮದುವೆ ಆದಮೇಲೆ ಪ್ರೆಗ್ನೆಂಟ್ ಆಗ್ತಾರೆ, ಮದುವೆ ಆದಮೇಲೆ ನನ್ನ ಮಗ ಒಳ್ಳೆ ಮಗುಗೆ ತಂದೆ ಆಗಬೇಕು ಅನ್ನೋ ಹಂಬಲ ಯಾರಿಗಿದ್ದೋ, ತಂದೆ ತಾಯಿ ಅಜ್ಜ ಅಜ್ಜಿಯರು, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸಿ ಮಕ್ಕಳಿಗೆ. ಇದೇ ನಮ್ಮ ಸನಾತನ ಧರ್ಮದ ತಳಹದಿ. ಇಲ್ಲಿ ಎಲ್ಲ ಸೈನ್ಸ್ ಇದೆ, ಸಂಸ್ಕಾರ ಇದೆ, ವಿಜ್ಞಾನ ಜೊತೆಗೆ ಒಂದು ಧರ್ಮದ ಒಂದು ಸಂಕೇತ ಇದೆ. ಆದ್ದರಿಂದ ಯಾವ್ಯಾವುದೋ ಮಕ್ಕಳಿಗೆ ಜನ್ಮ ಕೊಡೋ ಬದಲು ಕುರುಡ್ರಿಗೆ, ಮೂಗರಿಗೆ, ಕಿವುಡ್ರಿಗೆ ಜನ್ಮ ಕೊಡೋ ಬದಲು ಕೊಟ್ಬಿಟ್ಟು ಅದನ್ನು ಅಯ್ಯೋ ಇಂಥ ಮಗು ಕೊಟ್ಬಿಟ್ಟನಲ್ಲ ಅನ್ನೋ ಬದಲು 2ನೇ ತಿಂಗಳಲ್ಲೇ ತಾಯಿ ಆದಳು ರಿಪೇರಿ ಮಾಡಿದ್ದೆ ಆದರೆ ಎಂಥ ಒಳ್ಳೆ ಮಗು ಸಮಾಜಕ್ಕೆ ಕೊಡ್ಬೋದು. ಅವನ ಆ ಒಂದು ವಿಶೇಷತೆ ತಾಯಿ ಹಸ್ತದ ತಾಯಿ ಕಂಟ್ರೋಲಲ್ಲಿದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳೆ ಸಂಚಿಕೆಯಲ್ಲಿ 3ನೇ ತಿಂಗಳಿಗೆ ಏನು ಮುದ್ರಾಮಂತ ತಂತ್ರ ಮಾಡಬೇಕು, ಯಾವ ಥರ ಸಂಸ್ಕಾರ ಕೊಡ್ಬೋದು ಅನ್ನೋದನ್ನು ನಾಳಿನ ಸಂಚಿಕೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಸಾಯಿರಾಮ್.